ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೈಲಾಸ ಗುಹೆ ಮಿಸ್ಟರಿ ಹಾಗೂ ಅದರಲ್ಲಿ ಅಡಗಿರುವ ರಹಸ್ಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 1873 ಫೇಮಸ್ ಆಧ್ಯಾತ್ಮಿಕ ಚಿಂತಕರೊಬ್ಬರು ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಕೈಲಾಸ ಪರ್ವತದ ಕೆಳಗೆ ಒಂದು ಗುಹೆ ಇದೆ ಅಂತ ಹೇಳಿದ್ದಾರೆ. ಮತ್ತು ಆ ಗುಹೆಯಲ್ಲಿ ಶತಾಬ್ದಗಳಿಂದ ಕೆಲವು ರಹಸ್ಯವಾದ ವ್ಯಕ್ತಿಗಳು ಇದ್ದಾರೆ. ಮತ್ತು ಆ ವ್ಯಕ್ತಿಗಳು ನಾರ್ಮಲ್ ವ್ಯಕ್ತಿಗಳಿಗಿಂತ ತುಂಬ ಬಲಶಾಲಿಯಾಗಿದ್ದಾರೆ ಹಾಗೂ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಮಾಯವಾಗ್ತಾರೆ ಅಂತ ಬರೆದಿದ್ದಾರೆ. ಇದು ಕೇಳೋದಕ್ಕೆ ನಮಗೆ ತುಂಬ ಆಶ್ಚರ್ಯ ಅನಿಸಬಹುದು. ಇದೇ ಕಾರಣಕ್ಕೆ ಪ್ರಪಂಚದಾದ್ಯಂತ ಇರುವ ಎಲ್ಲ ಸೈಂಟಿಸ್ಟ್ಗಳು ಆ ಗುಹೆ ಒಳಗೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಗುಹೆ ಒಳಗೆ ಹೋಗ್ತಾರೆ. ಅದರ ನಂತರ ನಡೆದದ್ದನ್ನು ನೋಡಿ ಎಲ್ಲರೂ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಇದಾದ ನಂತರ ಆ ಗುಹೆಯನ್ನು ನಮ್ಮ ಭಾರತ ಸರ್ಕಾರ ಮುಚ್ಚಿ ಹಾಕುತ್ತೆ. ಆ ಪುಸ್ತಕವನ್ನು ಬರೆದ ಮಹಿಳೆ ಹೆಸರು ಹೆಮ್ಮಾ ಹೆನ್ರಿಕ್. ಇಷ್ಟಕ್ಕೂ ಆ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ, ಗುಹೆ ಒಳಗೆ ಹೋದ ಸೈಂಟಿಸ್ಟ್ಗಳಿಗೆ ಅಲ್ಲಿ ಅವರ ಕಣ್ಣಿಗೆ ಕಾಣಿಸಿದ್ದಾದರೂ ಏನು, ಆ ಗುಹೆ ಒಳಗೆ ಇರುವ ಆ ವ್ಯಕ್ತಿಗಳಾದರೂ ಯಾರು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮಹಾರಾಷ್ಟ್ರದಲ್ಲಿರೋ ಔರಂಗಾಬಾದ್ ನಗರದಿಂದ 32 ಕಿಲೋಮೀಟರ್ ದೂರದಲ್ಲಿ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಪುರಾತನ ಹಾಗೂ ಪ್ರಾಚೀನ ದೇವಾಲಯ ಹೊಂದಿದೆ. ಜನರಿಗೆ ಈ ದೇವಾಲಯದ ಬಗ್ಗೆ ಗೊತ್ತಾದಾಗಿನಿಂದ ಈ ದೇವಾಲಯವನ್ನು ಹೇಗೆ ತಾನೇ ನಿರ್ಮಾಣ ಮಾಡಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇವತ್ತಿಗೂ ಕೂಡ ಈ ದೇವಾಲಯ ಹಾಗೂ ಇದರೊಳಗಿರೋ ರಹಸ್ಯಗಳನ್ನು ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಈ ದೇವಾಲಯವನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅಂತ ವಿಜ್ಞಾನಿಗಳು ಒಂದೊಂದು ರೀತಿ ಹೇಳ್ತಾರೆ. ಈ ದೇವಾಲಯವನ್ನು 1900 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಇನ್ನೂ ಕೆಲವರು ಈ ದೇವಾಲಯ 6000 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳ್ತಾರೆ. ಮತ್ತೊಂದು ಆಸಕ್ತಿಕರ ವಿಷಯವೇನೆಂದರೆ, ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಇಟ್ಟಿಗೆ ಮರಳನ್ನು ಯೂಸ್ ಮಾಡಿಲ್ಲ, ಒಂದು ದೊಡ್ಡ ಕಲ್ಲು ಬಂಡೆಯನ್ನು ಕೆತ್ತಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ದೇವಾಲಯವನ್ನು ಯಾವಾಗ ನಿರ್ಮಾಣ ಮಾಡಿದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಮಾತ್ರ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಕಟ್ಟಡದಲ್ಲಿ ಬಳಸೋ ವಸ್ತುಗಳನ್ನು ನೋಡಿ ಅದನ್ನು ಟೆಸ್ಟ್ ಮಾಡಿ ಆ ಕಟ್ಟಡ ಎಷ್ಟು ವರ್ಷಗಳಷ್ಟು ಹಳೆಯದ್ದು ಅಂತ ನಾವು ಹೇಳಬಹುದು. ಆದರೆ ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಇಟ್ಟಿಗೆ ಕಲ್ಲನ್ನಾಗಲಿ ಸಿಮೆಂಟ್ ಆಗಲಿ ಯೂಸ್ ಮಾಡಿಲ್ಲ. ಇದೇ ಕಾರಣಕ್ಕೆ ಈ ದೇವಾಲಯವನ್ನು ಯಾವಾಗ ನಿರ್ಮಾಣ ಮಾಡಿದ್ದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಕಲ್ಲಿಗೆ ಇರುವ ಕಾರ್ಬನ್ ಡೇಟಿಂಗ್ ಆ ದೇವಾಲಯಕ್ಕಿಂತ ಹಳೆಯದಾಗಿರುತ್ತೆ. ಶಿವನಿಗೆ ಸಮರ್ಪಿಸಲಾದ ಈ ದೇವಾಲಯದ ಹೆಸರು ಕೈಲಾಸ ಮಂದಿರ. ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ 18 ವರ್ಷಗಳು ಬೇಕಾಯಿತು ಅಂತ ಹೇಳ್ತಾರೆ. ಆದರೆ ಸೈಂಟಿಸ್ಟ್ಗಳ ಪ್ರಕಾರ ಇವತ್ತಿನ ಮಾಡರ್ನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರೂ ಕೂಡ ಇಷ್ಟು ದೊಡ್ಡ ದೇವಾಲಯವನ್ನು 18 ವರ್ಷಗಳಲ್ಲಿ ನಿರ್ಮಾಣ ಕಾರ್ಯ ಪೂರ್ತಿ ಮಾಡೋದು ಅಸಾಧ್ಯ ಅಂತ ಹೇಳ್ತಾರೆ. ಮತ್ತೊಂದು ಆಸಕ್ತಿಕರ ವಿಷಯ ಏನಂದರೆ, ಈ ದೇವಾಲಯವನ್ನು ಕೆಳಗಿಂದ ಮೇಲಕ್ಕೆ ನಿರ್ಮಾಣ ಮಾಡಿಕೊಂಡು ಹೋಗಿಲ್ಲ, ಮೇಲಿಂದ ಕೆಳಕ್ಕೆ ಕೆತ್ತನೆ ಮಾಡಿಕೊಂಡು ನಿರ್ಮಾಣ ಮಾಡಿದ್ದಾರೆ. ಈ ರೀತಿ ಒಂದು ಕಲ್ಲು ಬಂಡೆಯನ್ನು ಕೆತ್ತನೆ ಮಾಡಿಕೊಂಡು ಬರುವಾಗ ಅದರಿಂದ 5 ಲಕ್ಷ ಟನ್ಗಳಷ್ಟು ಕಲ್ಲನ್ನು ಆಚೆ ತೆಗಿಬೇಕಾಗುತ್ತೆ. ಆ ಲೆಕ್ಕದ ಪ್ರಕಾರ ನೋಡಿದ್ರೆ 18 ವರ್ಷಗಳಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂದರೆ ಪ್ರತಿದಿನ 50 ಟನ್ಗಳಷ್ಟು ಕಲ್ಲನ್ನು ಆಚೆ ತೆಗಿಬೇಕಾಗುತ್ತೆ. ಆದರೆ ಇದು ತುಂಬ ಕಷ್ಟದ ಕೆಲಸ. ಇದೇ ದೇವಾಲಯವನ್ನು ನಾವು ಈಗಿರೋ ಮಾಡರ್ನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಿರ್ಮಾಣ ಮಾಡಿದ್ರೂ 18 ವರ್ಷಗಳಲ್ಲಿ ಪೂರ್ತಿ ಮಾಡೋದು ಅಸಾಧ್ಯ ಅಂತ ಹೇಳ್ತಾರೆ. ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂದರೆ ಬಹಳಷ್ಟು ಡ್ರಾಯಿಂಗ್ಸ್, 3D ಡಿಸೈನ್, ಸಾಫ್ಟ್ವೇರ್ಗಳಲ್ಲಿ ಸಣ್ಣ ಸಣ್ಣ ಮಾಡೆಲ್ಗಳನ್ನು ತಯಾರಿ ಮಾಡಿ 100+ ಇಂಜಿನಿಯರ್ಗಳು ಕೆಲಸ ಮಾಡಬೇಕಾಗುತ್ತೆ. ಆದರೆ ಆಗಿನ ಕಾಲದಲ್ಲಿ ಇದ್ಯಾವುದೂ ಇಲ್ಲದೆ ಈ ದೇವಾಲಯವನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅನ್ನೋದು ಒಂದು ದೊಡ್ಡ ಮಿಸ್ಟರಿ. ಎಲ್ಲದಕ್ಕಿಂತ ಆಶ್ಚರ್ಯಕರವಾದ ವಿಷಯವೇನೆಂದರೆ, ಈ ದೇವಾಲಯದ ಕೆಳಗೆ ತುಂಬ ಅಚ್ಚರಿಯ ಹಾಗೂ ರಹಸ್ಯಕಾರಿ ಗುಹೆಗಳು ಇದ್ದಾವೆ. ಈಗ ಆ ಎಲ್ಲ ಗುಹೆಗಳನ್ನು ಮುಚ್ಚಿ ಹಾಕಲಾಗಿದೆ. ಆದರೆ ಒಂದು ಕಾಲದಲ್ಲಿ ಆ ಗುಹೆಗಳನ್ನು ತೆರೆದಿಡಲಾಗಿತ್ತು. ಆದರೆ ಆ ಗುಹೆಗಳನ್ನು ಯಾಕೆ ಮುಚ್ಚಿದ್ರು ಅಂತ ಗೊತ್ತಾದರೆ ಖಂಡಿತ ನೀವು ದಿಗ್ಭ್ರಾಂತರಾಗ್ತೀರಾ. 1873 ಇಂಗ್ಲೆಂಡ್ಗೆ ಸೇರಿದ ಒಬ್ಬ ಆಧ್ಯಾತ್ಮಿಕ ಮಹಿಳೆ ಹೆಮ್ಮಾ ಹೆನ್ರಿಕ್ ಒಂದು ಪುಸ್ತಕವನ್ನು ಬರೀತಾರೆ. ಮತ್ತು ಆ ಪುಸ್ತಕದಲ್ಲಿ ಕೈಲಾಸ ಮಂದಿರದ ಕೆಳಗಿರೋ ಗುಹೆಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಅದೇನೆಂದರೆ, ಆ ಗುಹೆಗಳಲ್ಲಿ ಕೊನೆಯವರೆಗೂ ತಲುಪಿ ವಾಪಸ್ ಬಂದ ಒಬ್ಬ ಬ್ರಿಟಿಷ್ ವ್ಯಕ್ತಿಯನ್ನು ನಾನು ಸಂದರ್ಶಿಸಿದ್ದೆ ಅಂತ ಬರೆದಿದ್ದಾರೆ. ಆ ವ್ಯಕ್ತಿ ಆ ಗುಹೆಯ ಒಳಗೆ ಹೋದಾಗ ಗುಹೆಯ ಒಳಗೆ ಒಂದು ದೇವಸ್ಥಾನ ಕಾಣಿಸ್ತಂತೆ. ಮತ್ತು ಅಲ್ಲಿ 7 ಜನ ವ್ಯಕ್ತಿಗಳು ಇದ್ರಂತೆ.
ಅವರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಸರಿಯಾಗಿ ಕಾಣಿಸ್ತಾ ಇರಲಿಲ್ವಂತೆ. ಯಾಕಂದ್ರೆ ಆತ ಇದ್ದಕ್ಕಿದ್ದಂತೆ ಮಾಯವಾಗ್ತಾ ಇದ್ದಂತೆ. ಈ ಪುಸ್ತಕ ಬಿಡುಗಡೆಯಾದ ನಂತರ ತುಂಬಾ ಜನ ಸೈಂಟಿಸ್ಟ್ಗಳು ಈ ಗುಹೆಗಳ ಮೇಲೆ ರಿಸರ್ಚ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಸ್ವಲ್ಪ ದಿನಗಳ ನಂತರ ಈ ಗುಹೆಯನ್ನು ಭಾರತ ಸರ್ಕಾರ ಮುಚ್ಚಿ ಹಾಕುತ್ತೆ. ಇವತ್ತಿಗೂ ಕೂಡ ಅವುಗಳನ್ನು ತೆಗೆದಿಲ್ಲ. ಆದರೆ ನಿಜಕ್ಕೂ ಆ ಗುಹೆಗಳ ಒಳಗೆ ಏನಿತ್ತು, ಯಾವ ಕಾರಣಕ್ಕಾಗಿ ಮುಚ್ಚಾಕಿದ್ರು ಅಂತ ತಿಳ್ಕೋಬೇಕಾದ್ರೆ ಈ ದೇವಾಲಯದ ಬಗ್ಗೆ ಇರುವ ಒಂದು ಕಥೆಯನ್ನು ತಿಳ್ಕೋಬೇಕಾಗುತ್ತೆ. ಅದೇನೆಂದರೆ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಒಬ್ಬ ಮಹಾರಾಜನ ಹೆಂಡತಿ ಸಂಕಲ್ಪ ಮಾಡ್ತಾಳೆ. ಯಾಕಂದರೆ ಮಹಾರಾಜ ಅನಾರೋಗ್ಯದಿಂದ ಕಾಯಿಲೆಗೆ ತುತ್ತಾಗಿರ್ತಾನೆ. ಆಗ ರಾಣಿ ಶಿವನನ್ನು ಪ್ರಾರ್ಥನೆ ಮಾಡ್ತಾ, ರಾಜನ ಆರೋಗ್ಯ ಸರಿ ಹೋದರೆ ಒಂದು ಅದ್ಭುತವಾದ ದೇವಾಲಯವನ್ನು ಕಟ್ಟಿಸ್ತೇನೆ, ಮತ್ತು ಆ ದೇವಾಲಯದ ಗೋಪುರವನ್ನು ನೋಡೋವರೆಗೂ ಉಪವಾಸವಿರ್ತೀನಿ ಅಂತ ಬೇಡಿಕೊಳ್ತಾಳೆ. ಸ್ವಲ್ಪ ದಿನಗಳ ನಂತರ ರಾಜನ ಆರೋಗ್ಯ ಸರಿ ಹೋಗುತ್ತೆ. ಆಗ ರಾಜ ಒಂದು ದೊಡ್ಡ ಕಲ್ಲು ಬಂಡೆಯನ್ನು ಸೀಳಿ ದೇವಾಲಯವನ್ನು ನಿರ್ಮಾಣ ಮಾಡಿ ಅಂತ ಆದೇಶ ಕೊಡ್ತಾನೆ. ಆದರೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಹೋದರೆ ಗೋಪುರ ತಯಾರಾಗೋವರೆಗೂ ತುಂಬ ವರ್ಷಗಳು ಹಿಡಿಸುತ್ತೆ. ಅಷ್ಟು ವರ್ಷಗಳ ಕಾಲ ರಾಣಿ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂತ ಇದಕ್ಕೆ ಶಿವನೇ ಒಂದು ದಾರಿ ತೋರಿಸ್ಬೇಕು ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತಾರೆ. ಆಗ ಶಿವನು ಪ್ರತ್ಯಕ್ಷನಾಗಿ ಅವರಿಗೆ ಒಂದು ಅಸ್ತ್ರವನ್ನು ಪ್ರಸಾದಿಸಿ, ಇದನ್ನು ಬಳಸಿದ್ರೆ ದೇವಾಲಯದ ನಿರ್ಮಾಣ ಕಾರ್ಯ ಬೇಗ ಪೂರ್ತಿ ಆಗುತ್ತೆ ಅಂತ ಶಿವ ಅವರಿಗೆ ಹೇಳ್ತಾರೆ. ಸೊ ಶಿವನು ಪ್ರಸಾದಿಸಿದ ಅಸ್ತ್ರವನ್ನು ಯಾರಿಗೂ ಸಿಗದ ಹಾಗೆ ರಾಜ ತಾನು ಸಾವನ್ನಪ್ಪುವ ಮುಂಚೆ ಆಲಯದ ಕೆಳಗಿರೋ ಗುಹೆಗಳಲ್ಲಿ ಬಚ್ಚಿರ್ತಾನೆ. ಈ ಕೈಲಾಸ ಮಂದಿರದ ಕೆಳಗಿರೋ ಗುಹೆಗಳಲ್ಲಿ ಮತ್ತೊಂದು ಆಲಯ ಇದೆ ಅಂತ ತುಂಬ ಜನ ಹೇಳ್ತಾರೆ. ಶಿವ ಪ್ರಸಾದಿಸಿದ ಆ ಅಸ್ತ್ರ ಕೂಡ ಅಲ್ಲೇ ಇರಬಹುದೇನೋ, ಅದನ್ನು ರಕ್ಷಿಸೋದಕ್ಕೆ ಆ 7 ಜನರು ಇರಬಹುದೇನೋ, ಇಲ್ಲ ಅಂದರೆ ಆ ಗುಹೆಯ ಒಳಗೆ ಸಾಧುಗಳು ಮಹರ್ಷಿಗಳು ಮಹಾಪುರುಷರು ಇದ್ದು ಆ ಆಯುಧವನ್ನು ರಕ್ಷಣೆ ಮಾಡ್ತಾ ಇರಬಹುದೇನೋ. ಯಾಕಂದರೆ ಕೆಳಗಿರೋ ಗುಹೆಗಳಲ್ಲಿ ರೇಡಿಯೋ ಆಕ್ಟಿವ್ ಎನರ್ಜಿ ಇದೆ ಅಂತ ಸೈಂಟಿಸ್ಟ್ಗಳೇ ಹೇಳಿದ್ದಾರೆ. ಮತ್ತು ಆ ರೇಡಿಯೇಷನ್ ಕೈಲಾಸ ಮಂದಿರದ ಕೆಳಗಿರೋ ಗುಹೆಯಿಂದನೇ ಬರ್ತಾ ಇದೆ ಅಂತಲೂ ಕನ್ಫರ್ಮ್ ಮಾಡಿದ್ದಾರೆ. ಅಂದರೆ ಆ ರೇಡಿಯೇಷನ್ ಶಿವ ಪ್ರಸಾದಿಸಿದ ಅಸ್ತ್ರದಿಂದನೇ ಬರ್ತಾ ಇರಬಹುದೇನೋ. ಕೈಲಾಸ ಮಂದಿರದ ಗುಹೆಗಳಲ್ಲಿ ಏನಿದೆ ಅನ್ನೋದು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಅಂತಲೇ ಸರ್ಕಾರ ಅದನ್ನು ಮುಚ್ಚಿಬಿಡ್ತಾ ಭೂಮಿಯ ಒಳಗೆ ನಿಜವಾದ ಕೈಲಾಸ ಮಂದಿರ ಮತ್ತೊಂದು ಇದೆಯಾ, ಈ ಎಲ್ಲ ಪ್ರಶ್ನೆಗಳು ಇವತ್ತಿಗೂ ಬಿಡಿಸಲಾಗದಂತಹ ಒಂದು ರಹಸ್ಯದ ಗಂಟಾಗಿ ಉಳಿದುಕೊಂಡಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.